ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇವತ್ತು ನಾನೊಂದು ಶಬ್ದದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆ ಶಬ್ದ ಜಂಗಮ ಅಂತಕ್ಕಂಥದ್ದು. ಈ ಜಂಗಮ ಅನ್ನುವಂಥ ಶಬ್ದ ಸಮಾಜದಲ್ಲಿ ಯಾವಾಗಿನಿಂದ ಅಸ್ತಿತ್ವದಲ್ಲಿದೆ ಅನ್ನುವಂಥ ವಿಮರ್ಶೆಗಳು ನಮ್ಮನ್ನೆಲ್ಲ ಕಾಡ್ತಾ ಇರ್ತವೆ. ಬಹುಶಃ ಜಂಗಮ ಅನ್ನುವಂಥ ಶಬ್ದ ಮತ್ತು ಜಂಗಮ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆಯೋ ಅದು ಹಿಂದಿನ ಶೈವ ಧರ್ಮದಿಂದಲೂ ಕೂಡ ನಡ್ಕೊಂಡು ಬಂದಂಥದ್ದು ಅಂತ ಕೆಲವು ಸಾಹಿತ್ಯ ಕೃತಿಗಳು, ಕೆಲವು ಸಾಹಿತ್ಯ ಸಂಪನ್ಮೂಲಗಳು ನಮಗೆ ತಿಳಿಸ್ತವೆ. ಬಹುಮುಖ್ಯವಾಗಿ ಈ ಜಂಗಮ ಅನ್ನುವಂಥ ಒಂದು ವ್ಯವಸ್ಥೆ ಏನಿತ್ತೋ ಅದು ಕಾಳಾಮುಖ ಶೈವರಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಗೊತ್ತಾಗ್ತದೆ. ಕಾಳಾಮುಖ ಶೈವರಲ್ಲಿ ಇರತಕ್ಕಂಥ ಜಂಗಮ ಪರಂಪರೆ ಮತ್ತು ತಮಿಳುನಾಡಿನಲ್ಲಿ ಪಾಂಡಾರ ಜಂಗಮ ಅನ್ನುವಂಥ ಈ ಎರಡು ಪರಂಪರೆಗಳೇನಿದಾವೋ ಇವು ಮಾಂಸಾಹಾರಿ ಜಂಗಮ ಪರಂಪರೆಗಳು. ಕರ್ನಾಟಕದಲ್ಲೂ ಕೂಡ ಒಂದು ಬುಡುಗ ಜಂಗಮ ಅನ್ನುವಂಥ ಪರಂಪರೆ ಇದೆ. ಆ ಬುಡುಗ ಜಂಗಮ ಪರಂಪರೆ ಕೂಡ ಮಾಂಸಾಹಾರ ಪದ್ಧತಿಯನ್ನು ಉಳ್ಳಂಥ ಒಂದು ಜಂಗಮ ಪರಂಪರೆ. ಈ ಶೈವ ಕಾಲದಲ್ಲಿರತಕ್ಕಂಥ ಜಂಗಮ ಪರಂಪರೆ ಏನಿತ್ತೋ ಅದು ಧರ್ಮ ಪ್ರಚಾರಕರಾಗಿ ಕೆಲಸ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು ಅಂತ ಸಾಹಿತ್ಯಗಳಿಂದ ತಿಳಿದು ಬರ್ತದೆ. ಆದರೆ ಈ ಜಂಗಮ ಪರಂಪರೆ ಮುಂದೆ ತನ್ನ ವಿಸ್ತೃತ ರೂಪವನ್ನು ತಾಳಿದ್ದು ಮತ್ತು ಅದಕ್ಕೆ ವಿಶಾಲ ವ್ಯಾಪ್ತಿ ಮತ್ತು ವ್ಯಾಖ್ಯಾನವನ್ನು ಹೊಂದಿದ್ದು ಕಲ್ಯಾಣದ ಶರಣರ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ. ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರು ಜಂಗಮಕ್ಕೆ ಬಹುಮುಖ್ಯವಾದ ಒಂದು ಸ್ಥಾನವನ್ನು ಸಮಾಜದಲ್ಲಿ ಕೊಟ್ಟಂಥವರು. ನಾವು ಶಬ್ದಶಃ ಈ ಜಂಗಮ ಪದದ ಅರ್ಥವನ್ನು ಹುಡುಕೊಂಡು ಹೋದರೆ ಇದರಲ್ಲಿ ಮೂರು ಅಕ್ಷರಗಳು ಬರ್ತವೆ. ಒಂದು ಜ ಮತ್ತು ಸೊನ್ನೆ, ಮತ್ತೊಂದು ಗ ಮತ್ತು ಮ. ಅಂದರೆ ಈ ಮೂರು ಶಬ್ದಗಳು ಸೇರಿ ಜಂಗಮ ಅಂತ ಆಗ್ತದೆ. ಈ ಶಬ್ದಶಃ ಮತ್ತು ಅಕ್ಷರಶಃ ಅರ್ಥವನ್ನು ನಾವು ಹುಡುಕೊಂಡು ಹೋದಾಗ ಯಾವ ವ್ಯಕ್ತಿಗೆ ಜನನ, ಗಮನ ಮತ್ತು ಮರಣಗಳು ಅತೀತ ಆಗಿರ್ತವೋ, ಯಾರು ಜನನ ಗಮನ ಮರಣಗಳಿಂದ ಅತೀತರಾಗಿರುತ್ತಾರೋ ಅಥವಾ ಯಾರಲ್ಲಿ ಜನನ ಗಮನ ಮತ್ತು ಮರಣಗಳು ಶೂನ್ಯವಾಗಿರುತ್ತವೋ ಅವರನ್ನು ಜಂಗಮ ಅಂತ ಕರಿಬೇಕು ಅನ್ನುವಂಥದ್ದು ಶಬ್ದಶಃ ಅರ್ಥ. ಅದನ್ನು ಬಿಟ್ಟರೆ ನಾವು ಜಂಗಮವನ್ನು ಶರಣ ಸಂಸ್ಕೃತಿಯಲ್ಲಿ, ಶರಣ ಸಾಹಿತ್ಯದಲ್ಲಿ ನಿರಾಕಾರ ಪರಮಾತ್ಮನ ಸ್ವರೂಪ ಅಂತ ತಿಳ್ಕೋತೇವೆ. ಹಾಗಾಗಿಯೇ ಉಣ್ಣುವ ಜಂಗಮಕ್ಕೆ ಬೋನವನ್ನು ಹಿಡಿಯದ ಮನುಷ್ಯ ಉಣದಿರುವ ಕಲ್ಲ ದೇವರಿಗೆ ನೈವೇದ್ಯವನ್ನು ಕೊಡ್ತಾನೆ ಅಂತ ಶರಣರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಹಾಗಾಗಿ ಜಂಗಮ ಮನೆಗೆ ಬಂದರೆ ಲಿಂಗಪೂಜೆನೂ ಬಿಡಬೇಕು, ದೇವರ ಪೂಜೆನೂ ಬಿಡಬೇಕು ಅಂತ ಹೇಳ್ತಕ್ಕಂಥ ಮಾತು ಯಾಕೆ ಬರ್ತದಂದರೆ, ಜಂಗಮ ಅನ್ನುವಂಥದ್ದು ಒಂದು ವ್ಯಕ್ತಿ, ಒಂದು ಜಾತಿ ಯಾವುದೂ ಅಲ್ಲ. ಜಂಗಮ ಅನ್ನುವಂಥದ್ದು ಒಂದು ಚಲನಶೀಲ ತತ್ವ. ಒಂದು ಕಡೆ ನಾವು ಜಡತತ್ವಗಳನ್ನು, ಇನ್ನೊಂದು ಕಡೆ ಚಲನಶೀಲ ತತ್ವಗಳನ್ನು ಇಟ್ಕೊಂಡಾಗ ಜಡತ್ವ ಅನ್ನೋದು ಮನುಷ್ಯನಿಗೆ ಶಾಪದಂತೆ. ಆ ಜಡತ್ವವನ್ನು ಚಲನಶೀಲಗೊಳಿಸ್ತಕ್ಕಂಥ ಕ್ರಿಯೆ ಏನಿದೆಯೋ ಅದಕ್ಕೆ ಜಂಗಮ ಕ್ರಿಯೆ ಅಂತೀವಿ. ಜಂಗಮ ಅದು ಚಲನಶೀಲವಾದಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಲಿಂಗಾಯತ ಶರಣತತ್ವದಲ್ಲಿ ಅಷ್ಟಾವರಣಗಳು ಅಂತ ಬರ್ತವೆ. ಆ ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ ಪ್ರಸಾದ, ಮಂತ್ರ, ವಿಭೂತಿ, ರುದ್ರಾಕ್ಷಿ ಹೀಗೇನು ಅಷ್ಟಾವರಣಗಳು ಬರ್ತವೋ ಅಲ್ಲಿ ಜಂಗಮಕ್ಕೆ ಅತ್ಯಗ್ರವಾದಂಥ ಸ್ಥಾನವನ್ನು ಶರಣರು ನೀಡಿದ್ದಾರೆ. ಹಾಗಾಗಿಯೇ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಅನ್ನುವಂಥ ಒಂದು ಪದ್ಧತಿ ಶರಣ ಸಾಹಿತ್ಯದಲ್ಲಿ ಹುಟ್ಕೊಂಡು ಬಂದಿದೆ. ನಾವು ಕಾಲಾನುಕ್ರಮದಲ್ಲಿ ಈ ಜಂಗಮ ಅನ್ನುವಂಥ ಚಲನಶೀಲ ತತ್ವ ಮತ್ತು ಜಂಗಮ ಅನ್ನುವಂಥ ಧರ್ಮ ಪ್ರಚಾರಕರ ಗುಂಪು ಅದು ಕಾಲಾನಂತರದಲ್ಲಿ ಹೇಗೆ ಒಂದು ಜಾತಿಯೋ ಉಪಜಾತಿಯಾಗಿಯೋ ಮಾರ್ಪಾಟಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಬೇಕು. ಬಸವಣ್ಣನವರು ತಮ್ಮ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಯಾವ ಯಾವ ಹೊಸ ವಿಚಾರಗಳನ್ನು ಅನುಭವ ಮಂಟಪದಲ್ಲಿ ಹುಟ್ಟು ಹಾಕ್ತಿದ್ರೋ ಆ ಎಲ್ಲ ಹೊಸ ವಿಚಾರಗಳನ್ನು ಜನತೆಗೆ ತಲುಪಿಸಲು ಒಂದು ಮಾಧ್ಯಮವನ್ನು ಕಂಡುಕೊಂಡಿದ್ದರು. ಆ ಮಾಧ್ಯಮವೇ ಧರ್ಮ ಪ್ರಚಾರಕರ ಪಡೆ, ಅದೇ ಜಂಗಮರ ಪಡೆ. ಈ ಜಂಗಮರು ಮಹಾಮನೆಯಲ್ಲಿ ದಾಸೋಹವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ನಗರಕ್ಕೆ ಐದು ರಾತ್ರಿಯಂತೆ, ಹಳ್ಳಿಗಳಿಗೆ ಒಂದು ರಾತ್ರಿಯಂತೆ ತಮ್ಮ ವಸತಿಯನ್ನು ಮಾಡ್ತಾ ಬಸವಣ್ಣನವರು ಮತ್ತು ಶರಣರು ಬರೆದಂಥ ಹೊಸ ವಿಚಾರಗಳು
ಜನತೆಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಧರ್ಮ ಪ್ರಚಾರಕ ಜಂಗಮರು ಅಂತಿದ್ರು. ಈ ಶರಣ ಜಂಗಮರೇನಿದಾರೋ ಇವರು ಕರ್ನಾಟಕ ಮೂಲದ ಜಂಗಮರು. ಕರ್ನಾಟಕ ಮೂಲದ ಶರಣ ಜಂಗಮರನ್ನ ಇವತ್ತಿಗೂ ತಾವು ನೋಡಿದ್ರೆ ಅವರ ಮನೆಗಳಲ್ಲಿ ಬರ್ತಕ್ಕಂಥ ಹೆಸರುಗಳು ಎಂಥವು ಅಂತಂದರೆ ಸಿದ್ದಯ್ಯ, ಬಸವಯ್ಯ, ಚನ್ನಬಸವಯ್ಯ ಇಂಥ ಹೆಸರುಗಳೇ ಈ ನಮ್ಮ ಕರ್ನಾಟಕದ ಶರಣ ಜಂಗಮರ ಮನೆತನಗಳಲ್ಲಿ ಕಾಣಸಿಗ್ತವೆ. ಇದನ್ನು ಬಿಟ್ಟು ಕರ್ನಾಟಕದಲ್ಲಿ ಕಾಲಾನುಕ್ರಮದಲ್ಲಿ ಆಂಧ್ರ ಪ್ರದೇಶದ ವೀರಶೈವ ಲಿಂಗಿ ಜಂಗಮರು ಅಥವಾ ವೀರಶೈವ ಆರಾಧ್ಯ ಬ್ರಾಹ್ಮಣರು ಕರ್ನಾಟಕಕ್ಕೆ ವಲಸೆ ಬರ್ತಾರೆ. ಬಂದು ಅವರೂ ಕೂಡ ಹವ್ಯಾಸಕ್ಕಾಗಿ ಇಷ್ಟಲಿಂಗವನ್ನು ಧಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಜನಿವಾರ ಕೂಡ ಹಾಕ್ಕೊಂಡಿರ್ತಾರೆ. ಅಂಥವರು ತಾವೂ ಕೂಡ ಲಿಂಗಾಯತ ಜಂಗಮರು ಅಂತ ಹೇಳ್ಕೊಳ್ಳೋಕೆ ಶುರು ಮಾಡ್ತಾರಲ್ಲ, ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಸರುಗಳನ್ನು ನಾವು ಸ್ವಲ್ಪ ಪರಾಮರ್ಶೆ ನೋಡಿದಾಗ ಅವರಲ್ಲಿ ಬರ್ತಕ್ಕಂಥ ಹೆಸರುಗಳು ಏಕೋರಾಮ, ಪಂಚಯ್ಯ, ಷಣ್ಮುಖಯ್ಯ, ಪಂಡಿತಾರಾಧ್ಯ, ರೇಣುಕಾರಾಧ್ಯ, ವೀರಭದ್ರಯ್ಯ, ಪಾಲನೇತ್ರಯ್ಯ, ವಾಮದೇವಯ್ಯ. ಈ ಥರದ ಶೈವ ಪರಂಪರೆಯ ಆರಾಧ್ಯ ಪರಂಪರೆಯ ಆಂಧ್ರದ ಶ್ರೋತ್ರಿ ಬ್ರಾಹ್ಮಣ ಆರಾಧ್ಯ ಜಂಗಮ ಪರಂಪರೆಯ ಹೆಸರುಗಳು ನಾವು ಅವರ ಮನೆಗಳಲ್ಲಿ ನೋಡಬಹುದು. ಹಾಗಾಗಿ ಅವರು ಕರ್ನಾಟಕದ ಶರಣ ಜಂಗಮರು ಅಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಈ ರೀತಿಯಾಗಿ ವೀರಶೈವ ಆರಾಧ್ಯ ಜಂಗಮರು ಆಂಧ್ರ ಮೂಲದವರಾಗಿ ಜನಿವಾರವನ್ನು ಹಾಕೊಳ್ಳೋದನ್ನು ನಾವು ಈಗಲೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೋಡಬಹುದು. ಈ ಆರಾಧ್ಯ ಜಂಗಮರು ಒಂದು ಕಡೆ ಇಷ್ಟಲಿಂಗವನ್ನು ಧರಿಸ್ತಾರೆ, ಇನ್ನೊಂದು ಕಡೆ ಜನಿವಾರವನ್ನು ಹಾಕೊಳ್ತಾರೆ. ಇವರು ಮೂಲವಾಗಿ ಆರಾಧಿಸ್ತಕ್ಕಂಥದ್ದು ವೇದಗಳನ್ನು, ಆಗಮಗಳನ್ನು, ಶಿವಾಗಮಗಳನ್ನು, ವೈದಿಕ ಪುರಾಣಗಳನ್ನು. ಈ ವೀರಶೈವ ಜಂಗಮರು, ವೀರಶೈವ ಆರಾಧ್ಯರು ಅಂತ ನಾವೇನು ಹೇಳ್ತೇವಲ್ಲ, ಕರ್ನಾಟಕಕ್ಕೆ ಬಂದಾದ ಮೇಲೆ ತಮ್ಮ ಮೂಲ ನೆಲೆಯನ್ನು ಇವತ್ತಿಗೂ ಮರೆತಿಲ್ಲ. ಅವರು ತಮ್ಮ ಮೂಲ ಬೇರುಗಳನ್ನು ಆಂಧ್ರದಲ್ಲೇ ಇಟ್ಟಿರೋದರಿಂದ ಆಂಧ್ರಕ್ಕೆ ಆಗಾಗ ಹೋಗಿ ಬರುತ್ತಲೇ ಇರ್ತಾರೆ. ಅದರ ಜೊತೆಗೆ ಆಂಧ್ರದ ಅವರ ಪದ್ಧತಿಗಳನ್ನು ಕೂಡ ಬಿಟ್ಟಿಲ್ಲ. ವೀರಶೈವ ಜಂಗಮರ ಮನೆಗಳಲ್ಲಿ ಅಯ್ಯಾಚಾರ ಅನ್ನುವಂಥ ಒಂದು ಪದ್ಧತಿ ಇದೆ. ಈ ಅಯ್ಯಾಚಾರ ಅನ್ನುವಂಥ ಪದ್ಧತಿ ವೈದಿಕರಲ್ಲಿ ಬ್ರಹ್ಮೋಪದೇಶ ಪದ್ಧತಿಯಂತೆಯೇ ಬರುತ್ತದೆ. ವೀರಶೈವ ಆರಾಧ್ಯ ಜಂಗಮರು ತಲೆಯನ್ನು ಬೋಳಿಸುತ್ತಾರೆ, ಜನಿವಾರವನ್ನೂ ಹಾಕ್ತಾರೆ ಮತ್ತು ಇಷ್ಟಲಿಂಗ ಧಾರಣೆಯನ್ನು ಮಾಡ್ತಾರೆ. ಆ ರೀತಿಯಾಗಿ ಅಯ್ಯಾಚಾರವನ್ನು ಚಿಕ್ಕ ಮಗು ಇರುವಾಗಲೇ ಕೊಡ್ತಕ್ಕಂಥ ಪದ್ಧತಿ ವೀರಶೈವ ಆರಾಧ್ಯ ಜಂಗಮರಲ್ಲಿದೆ. ಅದೇ ಕರ್ನಾಟಕದ ಶರಣ ಜಂಗಮರಲ್ಲಿ ಈ ಅಯ್ಯಾಚಾರದ ಪದ್ಧತಿ ಅಸ್ತಿತ್ವದಲ್ಲಿಲ್ಲ. ಅವ್ರದ್ದು ಏನಿದ್ದರೂ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಯಾವುದಾದರೂ ವಿರಕ್ತ ಮಠಗಳಿಗೆ ಹೋಗಿ ಬಸವ ಪರಂಪರೆಯ ಮಠಗಳ ಮುಖ್ಯಸ್ಥರಿಂದಲೋ ಅಥವಾ ಬಹುಮುಖ್ಯವಾದ ಅನುಭಾವಿಗಳಿಂದಲೋ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಶರಣ ಪರಂಪರೆಯ ಇಷ್ಟಲಿಂಗ ಧಾರಣೆ ಒಂದನ್ನು ಬಿಟ್ಟು ಬೇರೆ ಯಾವುದನ್ನೂ ಮಾಡೋದಿಲ್ಲ. ಅವರು ಕರ್ನಾಟಕದ ಶರಣ ಪರಂಪರೆಯ ಜಂಗಮರು. ಈ ವೀರಶೈವ ಆರಾಧ್ಯ ಜಂಗಮರು ಇನ್ನೂ ಅನೇಕ ವೈದಿಕ ಪರಂಪರೆಗಳನ್ನು ಆಚರಿಸ್ತಾರೆ. ಅವರಲ್ಲಿ ವೇದ ಆಗಮಗಳ ಆರಾಧನೆ ಇದೆ. ಅಗ್ನಿಪೂಜೆ ಮಾಡ್ತಾರೆ, ಹೋಮಕುಂಡಗಳನ್ನು ಹಾಕ್ತಾರೆ, ಸ್ವರ್ಗ, ನರಕ, ಪುನರ್ಜನ್ಮ ಈ ಎಲ್ಲ ಪರಿಕಲ್ಪನೆಗಳು ಹಾಗೆ ವೈದಿಕರಲ್ಲಿದ್ದಾವೋ ಅವೆಲ್ಲವೂ ಕೂಡ ವೀರಶೈವ ಆರಾಧ್ಯ ಜಂಗಮರಲ್ಲಿದ್ದಾವೆ. ಆದರೆ ಅದು ಯಾಕೋ ಏನೋ ಅವರು ಹವ್ಯಾಸಕ್ಕಾಗಿಯೋ ಯಾವುದಕ್ಕಾಗಿಯೋ ಆಂಧ್ರದಿಂದ ವಲಸೆ ಬಂದ ಮೇಲೆ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡು ನಾವು ಕೂಡ ಲಿಂಗಾಯತ್ರಿ ಅಂತ ಹೇಳ್ತಾರೆ. ಆದರೆ ನಾವು ವೀರಶೈವ ಲಿಂಗಾಯತರು ಅಂತ ಕೂಡ ಹೇಳೋದನ್ನು ಅವರು ಮರೆಯೋದಿಲ್ಲ. ಅಂದರೆ ಅವರು ಮೂಲದಲ್ಲಿ ಲಿಂಗಾಯತರ ಅಲ್ಲ ಅನ್ನುವಂಥದ್ದನ್ನು ನಾವು ಯಾರೂ ಹೇಳುವ ಅಗತ್ಯವಿಲ್ಲ. ಅವರೇ ತಮ್ಮ ಆಚರಣೆಗಳಿಂದ, ನಡಾವಳಿಗಳಿಂದ ಅನೇಕ ಸಲ ತೋರಿಸ್ತಿರ್ತಾರೆ. ನಾವು ಒಂದು ದೇವಸ್ಥಾನವನ್ನು ತಮಗೆ ಜ್ಞಾಪಿಸ್ತೇನೆ. ಇದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಾಡಾಳ್ ಹೋಬಳಿಯಲ್ಲಿ ಬರತಕ್ಕಂಥ ಸಾವನದುರ್ಗ ಅನ್ನುವಂಥ ಹಳ್ಳಿ. ಈ ಸಾವನದುರ್ಗ ಎಂಬುವ ಹಳ್ಳಿಯಲ್ಲಿ ಸಾವಂದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಭದ್ರಕಾಳಮ್ಮನವರ ದೇವಸ್ಥಾನ ಅಂತ ಇದೆ. ನೀವು ಅಲ್ಲಿಗೆ ಒಂದು ಸಲ ಏನಾದರೂ ಹೋದರೆ ನೀವು ಅಲ್ಲಿ ನೋಡಬಹುದು. ಅಲ್ಲಿ ವೀರಭದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ವೀರಭದ್ರ ಸ್ವಾಮಿಯ ಮೂರ್ತಿ ಇದೆ. ಆವರಣದಲ್ಲೂ ಕೂಡ ವೀರಭದ್ರ ಸ್ವಾಮಿಯ ಒಂದು ಮೂರ್ತಿ. ಆ ವೀರಭದ್ರ ಸ್ವಾಮಿಯ ಮೂರ್ತಿಗೆ ಕೊರಳಲ್ಲಿ ಇಷ್ಟಲಿಂಗವೂ ಇದೆ ಮತ್ತು ಜನಿವಾರವೂ ಕೂಡ ಇದೆ.
ಸಾವಂತಿ ದುರ್ಗದಲ್ಲಿ ಇರತಕ್ಕಂತ ದೇವಸ್ಥಾನದ ಆವರಣದಲ್ಲಿ ಒಂದು ಯಾಗಶಾಲೆಯೂ ಕೂಡ ಇದೆ. ಈ ಯಾಗಶಾಲೆ ಮತ್ತು ಈ ಮೂರ್ತಿಯನ್ನು ಉದ್ಘಾಟನೆ ಮಾಡಿದವರು ವೀರಶೈವ ಆರಾಧ್ಯ ಪರಂಪರೆಯ ಮಠ ಆದ ಬಾಳೆಹೊನ್ನೂರಿನ ರಂಭಾಪುರಿ ಮಠಾಧೀಶರು. ಅಂದರೆ ಜನಿವಾರವನ್ನು ಹಾಕಿಕೊಂಡ ವೀರಭದ್ರನ ಮೂರ್ತಿ ಯಾವಾಗ ಅವರು ಉದ್ಘಾಟನೆ ಮಾಡ್ತಾರೋ ಅವರು ಸ್ವತಃ ತಾವು ಆಂಧ್ರ ಮೂಲದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಅನ್ನುವುದನ್ನು ಒಪ್ಕೊಳ್ತಾರೆ ಅನ್ನುವಂಥ ಮಾತನ್ನು ನಾವು ಹೇಳಲೇಬೇಕು. ನಾವಾಗಿ ನಾವು ಅವರು ಲಿಂಗಾಯತರ ಅಲ್ಲ ಅಂತ ಹೇಳೋದಕ್ಕಿಂತಲೂ ತಾವಾಗಿ ತಾವೇ ಅವರು ಅನೇಕ ಸಲ ತಾವು ಲಿಂಗಾಯತರಲ್ಲ, ತಾವು ಆಂಧ್ರ ಮೂಲದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಅನ್ನೋದನ್ನು ಸಾಕಷ್ಟು ಸಲ ತೋರಿಸಿದ್ದಾರೆ. ಅದಕ್ಕೆ ಈ ಸಾವನದುರ್ಗ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಆವರಣದಲ್ಲಿರತಕ್ಕಂಥ ವೈದಿಕರ ಯಾಗಶಾಲೆ ಮತ್ತು ವೀರಭದ್ರ ಸ್ವಾಮಿಗೆ ಕೊರಳಲ್ಲಿ ಹಾಕಿದಂಥ ಜನಿವಾರ, ಇದಷ್ಟನ್ನು ನಾವಿಟ್ಕೊಂಡು ವೀರಶೈವರು ಲಿಂಗಾಯತರಲ್ಲ, ಅವರು ಆಂಧ್ರ ಮೂಲದ ಆರಾಧ್ಯ ಬ್ರಾಹ್ಮಣರು ಅಂತ ಹೇಳೋದಕ್ಕೆ ಸಾಕು ಅಂತ ನಾನು ಅಂದ್ಕೊಳ್ತೇನೆ. ಇತ್ತೀಚೆಗೆ ಖ್ಯಾತ ಚಲನಚಿತ್ರ ಗಾಯಕರಾದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ನಿಧನ ಹೊಂದಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಆಂಧ್ರ ಪ್ರದೇಶದ ಆರಾಧ್ಯ ಬ್ರಾಹ್ಮಣ ಪರಂಪರೆಗೆ ಸೇರದವರು. ಅವರು ತೀರಿಕೊಂಡಾಗ ಕರ್ನಾಟಕದಲ್ಲಿ ಒಬ್ಬ ಕಲಾವಿದ ತೀರಿ ಹೋದಾಗ ಯಾವ ರೀತಿ ಸಂತಾಪಗಳು ಸೂಚಿಸಬೇಕೋ ಇಡೀ ಕರ್ನಾಟಕದ ಜನ ಸೂಚಿಸಾಯಿತು. ಆದರೆ ವಿಶೇಷವಾಗಿ ಈ ಆಂಧ್ರ ಮೂಲದ ವೀರಶೈವ ಆರಾಧ್ಯ ಜಂಗಮರೇನಿದಾರೋ ನಮ್ಮ ಕರ್ನಾಟಕದಲ್ಲಿ, ಅವರು ವಿಶೇಷವಾದ ಲೇಖನಗಳನ್ನು ಬರೆದು ಎಸ್ ಪಿ ಬಾಲಸುಬ್ರಹ್ಮಣ್ಯವರು ನಮ್ಮವರೇ, ಅವರು ವೀರಶೈವ ಆರಾಧ್ಯ ಜಂಗಮರು ಅಂತ ಸಂತಾಪವನ್ನು ಸೂಚಿಸಿದ್ದು ನಾವು ನೋಡಬಹುದು. ವೀರಶೈವರು ಕರ್ನಾಟಕಕ್ಕೆ ಬಂದು ಲಿಂಗ ಕಟ್ಟಿಕೊಂಡರೂ ಕೂಡ ತಮ್ಮ ಆಂಧ್ರದ ಬೇರುಗಳನ್ನು ಮರೆಯುವ ಹಾಗಿಲ್ಲ. ಹಾಗಾಗಿಯೇ ವೀರಶೈವ ಆರಾಧ್ಯ ಬ್ರಾಹ್ಮಣರಾಗಿದ್ದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು, ಜನಿವಾರ ಹಾಕಿಕೊಂಡಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು, ಇಲ್ಲಿಯ ಉಭಯ ಲಿಂಗ ಮತ್ತು ಜನಿವಾರ ಎರಡೂ ಹಾಕಿಕೊಳ್ಳುವಂಥ ಮನಸ್ಥಿತಿ ಉಳ್ಳಂಥ ವೀರಶೈವ ಆರಾಧ್ಯ ಜಂಗಮರೇನಿದ್ದಾರೋ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಮ್ಮವನೇ ಅಂದಿದ್ದರಲ್ಲಿ ಬಹಳ ದೊಡ್ಡ ಅರ್ಥ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಹಾಗಾಗಿ ಅವರು ತಾವಾಗೇ ತಾವು ತಮ್ಮ ಆಂಧ್ರ ಮೂಲದ ಆರಾಧ್ಯ ಬ್ರಾಹ್ಮಣತ್ವವನ್ನು ಬಿಟ್ಟುಕೊಡ್ತಾ ಇಲ್ಲ, ಹಾಗೆ ಲಿಂಗಾಯತ ಸಮಾಜದ ಮೇಲಿನ ತಮ್ಮ ಯಜಮಾನಿಕೆಯನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ. ಈ ಅಕ್ರಮಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಲಿಂಗಾಯತರು ಇದನ್ನು ಪರಿಶೀಲಿಸಬೇಕು. ಆ ಚಿತ್ರವನ್ನು ಕೂಡ ನಾನು ಈ ವಿಡಿಯೋಲ್ಲಿ ಹಾಕಿದ್ದೀನಿ, ಈ ಸಾವನದುರ್ಗದ ವೀರಭದ್ರೇಶ್ವರ ಸ್ವಾಮಿಗೆ ಜನಿವಾರ ತೊಡಿಸಿದ ಚಿತ್ರವನ್ನು ತಾವು ಇದನ್ನು ನೋಡಬಹುದು. ಹಾಗಾಗಿ ವೀರಶೈವರು ಲಿಂಗಾಯತರಲ್ಲ ಅನ್ನುವುದನ್ನು ನಾವು ಘಂಟಾಘೋಷವಾಗಿ ಹೇಳುವ ಅಗತ್ಯ ಇಲ್ಲ. ಆ ವೀರಶೈವ ಆರಾಧ್ಯ ಜಂಗಮರೇ, ತಾವು ಆಂಧ್ರದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಅನ್ನೋದನ್ನು ಮೇಲಿಂದ ಮೇಲೆ ಸಾಬೀತುಪಡಿಸ್ತಾ ಇದ್ದಾರೆ. ಅವರಿಂದ ನಾವು ಅಂತರವನ್ನು ಕಾಯ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ತಾವೆಲ್ಲರೂ ಸಾಧ್ಯವಾದರೆ ಜಾಯಿನ್ ಆಗಿ ಆ ಮೂಲಕ ನಮ್ಮ ಸಾಮಾಜಿಕ ಜಾಗೃತಿಯ ಈ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.